ಗಣೇಶ ಚತುರ್ಥಿಗೆ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ನಡೆಸಲಾಯಿತು. ಗಣಪತಿಯನ್ನು ಪ್ರತಿಷ್ಠಾಪಿಸೋದಕ್ಕೆ ಪರವಾನಗಿ ಕಡ್ಡಾಯ ಅಂಥೇಳಿ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಚಳ್ಳಕೆರೆ ನಗರ ಪೊಲೀಸ್ ಠಾಣಾ PSI ಶಿವರಾಜ್ ಅವರು ಸೂಚನೆ ಕೊಟ್ಟಿರುವಂಥದ್ದು. ಪೌರಾಯುಕ್ತರು, ಬೆಸ್ಕಾಂ ಮತ್ತು ಕಂದಾಯ ಅಧಿಕಾರಿಗಳು ಸಭೆಗೆ ಗೈರಾಗಿದ್ದರು. ಇನ್ನು ನಗರ ಹಾಗೂ ಗ್ರಾಮಾಂತರದಲ್ಲಿ ಗೌರಿ ಗಣೇಶನ್ನ ಪ್ರತಿಷ್ಠಾಪಿಸೋದಕ್ಕೆ ನಿಯಮಗಳಿದೆ. ಎಲ್ಲ ಸಮುದಾಯಗಳ ಬಾಂಧವರು ಸ್ನೇಹ ಪ್ರೀತಿಯಿಂದ ಆಚರಿಸುವಂತೆ ಆಜ್ಞೆ ಮಾಡಿದ್ದಾರೆ. ಇನ್ನು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸೋದಕ್ಕೆ ಬೆಸ್ಕಾಂ, ಪೊಲೀಸ್ ಕಮಿಷನರ್ ಅನುಮತಿ ಕಡ್ಡಾಯ. PSI ಶಿವರಾಜ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆಯನ್ನು ನಡೆಸಿ ಈ ವಿಚಾರಗಳನ್ನ ತಿಳಿಸಿದರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೆ ಗಲಭೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ರೈಸ್ ಮಾಡಿದ್ದು ಇಶ್ಯೂ, ಲೇಡೀಸ್ ಜಾಸ್ತಿ ಬರ್ತಾರೆ ನಮ್ಮ ಗಣಪತಿಗಳಲ್ಲಿ, ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಅದನ್ನ ಮಾಡ್ತೀವಿ. ನಾವು ಬೇರೆ ಸ್ಟೇಷನ್ಸಿಂದ WPC ನಮ್ಮಲ್ಲಿ ಕಡಿಮೆ ಇದ್ರು ಕೂಡ ಬೇರೆ ಸ್ಟೇಷನ್ ಸ್ಟೇಟ್ಮೆಂಟ್ ಬೇರೆ ಸ್ಟೇಷನ್ ಕರೆಸ್ಕೊಂಡು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಬಟ್ ನಮ್ಮ ಕಡೆಯಿಂದ ತಮ್ಮ ಕಡೆ ರಿಕ್ವೆಸ್ಟ್ ಏನಂದ್ರೆ, ಈ ನಾರ್ಮಲ್ ಆಗಿ ಸಿಕ್ಕಾಪುಟ್ಟ DJ ಮಾಡ್ತೀರ, ನಾವು ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಮಾಡೇ ಮಾಡ್ತೀರ. ತಾವು ಮಾಡಿದಾಗ ಏನಾಗುತ್ತೆ ಅಂದರೆ, ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾರೆ, ಪ್ರತಿ ವರ್ಷನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಏನೋ ಎಫರ್ಟ್ ಮಾಡಿ ಆ ಹಬ್ಬಗಳನ್ನ ಮ್ಯಾಜಿಬಿಲಿಟಿಯಿಂದ ನಡೆಸ್ಕೊಂಡು ಹೋಗೋಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಇನ್ನೊಂದು ಏನಂದ್ರೆ, ಎಸ್ಪೆಷಲಿ ಶಾಂತಿ ರೀತಿಯಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ಪ್ರತಿಯೊಂದು ಚಿಕ್ಕ ಮಾಹಿತಿಯನ್ನು ಮಾಡ್ತಾರೆ. ಈಗ ನಮ್ಮ SP ಕಾನ್ಸ್ಟೇಬಲ್ ಇದ್ದಾರೆ, ಅವ್ರ ನಂಬರ್ ಈಗ ತಗೊಳ್ಳಿ. ಅವ್ರ SP ಕಾನ್ಸ್ಟೇಬಲ್ಗೆ ಪ್ರತಿಯೊಂದು ದೊಡ್ಡ ಜನ ಬಂದಿರ್ತದೆ, ಅಲ್ಲಿ ತುಂಬಾ ಜನ ಗ್ಯಾದರಿಂಗ್ ಇರ್ತದೆ. ಸೊ ನಮ್ಮ ಸ್ಟೇಷನ್ ಸಿಬ್ಬಂದಿನ ಅಲ್ಲಿ ಕಳಿಸ್ಬೇಕು. ನೀವು ಮುಂಚೆ ಒಂದು 2-3 ಡೇಸ್ ಮುಂಚೆ ನಮ್ಗೆ ತಿಳಿಸ್ಬಿಟ್ರೆ ನಾವು ಅದನ್ನ ಡ್ರಾಪ್ ಮಾಡಿ ನಮ್ಮ ಬಂದೋಬಸ್ತ್ ಇದೆ ಅಂತೇಳಿ ನಮ್ಮ ಸಿಬ್ಬಂದಿ ಸೀಸ್ ಕ್ಯಾಬ್ ಸುಳ್ಳು ಬರೋದೇ ಇಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.